ನಿಧಿ, ಇನ್ನು ಮಲಗಿದ್ಯೇನೆ? ಟೈಮ್ ಎಷ್ಟಾಯ್ತು ಗೊತ್ತಾ? ಗುರುಜಿ ಏನ್ ಹೇಳಿದ್ದಾರೆ ಅಂತ ನೆನಪಿಲ್ವಾ? ಅಯ್ಯೋ, 5 ನಿಮಿಷ ಇರಮ್ಮ. ಇದನ್ನೇ 1 ಗಂಟೆಯಿಂದ ಹೇಳ್ತಾ ಇದೀಯ ನೀನು. ಈಗೇನು ಹೇಳ್ತೀಯೋ ಇಲ್ಲ ಅಪ್ಪನ್ ಕರಿಬೇಕೋ? ಆಯ್ತು ಇರಮ್ಮ. ಮತ್ತೆ ಮಲಗ್ಬಿಡ್ಬೇಡ, ಬೇಗೆದ್ ಬಾ. ಎಲ್ರೂ ಜೀವನದಲ್ಲೂ ಒಬ್ಬ ಶತ್ರು ಇದ್ದೇ ಇರ್ತಾನೆ. ಅದೇ ತರ ಈ ಗುರುಜಿನೇ ಮಹಾಶತ್ರು. ಏ ಬೇಡ ಬೇಡ ಬೇಡ, ಫಸ್ಟ್ ಅಲ್ಲಿ ಅವ್ರ ಇಂಟ್ರೊಡಕ್ಷನ್ ಯಾಕೆ? ಫಸ್ಟ್ ನಾನು ನನ್ನ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ನಾನು ನಿಧಿ. ನಿಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಅಪ್ಪ ಅಮ್ಮನ ಸಂಪತ್ತು. ಮೊದ್ಲು ನಮ್ಮಕ್ಕ ಆಗಿದ್ಲು, ಈಗ ನಾನು. ನಾನೀಗ 3rd year ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಸೊ ಈಗ ನನ್ನ ಇಂಟ್ರೊಡಕ್ಷನ್ ಸಾಕು, ನಮ್ಮ ಅಪ್ಪ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಬನ್ನಿ. ಇವ್ರೆ ಇವ್ರೆ ನಮ್ಮಪ್ಪ. ಸೂರ್ ಅನ್ಕೊಂಡಿದ್ದಾರೆ ನಮ್ಮಮ್ಮನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ಇವರು ನಮ್ಮಮ್ಮ ಚೆನ್ನಾಗಿ ಅರ್ಥನೆ ಮಾಡ್ಕೊಂಡಿಲ್ಲ. ಗುಡ್ ಮಾರ್ನಿಂಗ್ ಅಪ್ಪ, ಈಗ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನಿ ಬನ್ನಿ. ಇವ್ರೆ ಪದ್ಮಿನಿ. ಇವ್ರ ಸ್ಪೆಷಾಲಿಟೀಸ್ ಏನ್ ಗೊತ್ತಾ? ಬಾರ್ಗೇನಿಂಗ್ ಮಾಡೋದು, ಮತ್ತೆ ಗಾಸಿಪ್ ಮಾಡೋದು, ಮತ್ತೆ ನಮ್ಮಪ್ಪನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು. ಇವ್ರಿಬ್ರಲ್ಲೂ ಒಂದ್ ಕಾಮನ್ ಥಿಂಗ್ ಇದೆ, ಏನ್ ಗೊತ್ತಾ? ಗುರುಗಳು ಫೋನ್ ಮಾಡ್ತಿದ್ದಾರೆ. ಗುರುಜಿನ? ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ಇವ್ರು ನಂಬೋದು ಶ್ರೀ 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 ಸರ್ವಾಂಗ ಗುರುಜಿನ. ಆದ್ರೆ ಆದ್ರೆ ನನಗೆ ಅವ್ರ ಅಂದ್ರೇನೆ ಆಗಲ್ಲ. ಯಾಕೆ ಗೊತ್ತಾ? ಈ ನಡುವೆ ಎಲ್ಲದಕ್ಕೂ ಸಿಡ್ಸಿಡ ಅಂತಾಳೆ, ಎಷ್ಟು ಕೋಪ ಮಾಡ್ಕೋತಾಳ ಗೊತ್ತಾ? ಅದಕ್ಕೆ ತಾನೆ ಗುರುಗಳ ಹತ್ರ ಪರಿಹಾರ ಕೇಳಕ್ ಕೂತಿರೋದು. ನಮಸ್ತೆ, ದಂಪತಿಗಳನ್ನು ವಿಚಾರ ಚರ್ಚಿಸ್ತಾ ಇದ್ದೀರಿ? ಏನಿಲ್ಲ ಗುರುಗಳೇ, ಅದು ಗೊತ್ತಾಯ್ತು ಬಿಡಿ, ಅವಳು ಈ ನಡುವೆ ಕೋಪಕ್ಕೊಳಗಾಗಿದ್ದಾಳಲ್ವಾ, ಅದ್ರ ಬಗ್ಗೆ ಕೇಳಕ್ಕೇನೆ ಅಲ್ವಾ ನೀವು ನನಗೆ ಕರೆ ಮಾಡಿರೋದು. 25,501 ರೂಪಾಯಿ ಕಳಿಸ್ಬಿಡಿ, ಒಂದು ಶಾಂತಿ ಹೋಮ ಮಾಡಿ ಎಲ್ಲ ಪರಿಹಾರ ಮಾಡ್ಬಿಡೋಣ. ಯಾವಾಗ ಮುಕ್ತಿ ಸಿಗುತ್ತೋ ನಂಗೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ ಏನು ತೊಂದರೆ? ಗುರುಜಿ, ನೀವ್ ಹೇಳ್ದಾಗೆ ನನ್ ಮಗಳು ನಿಧಿಗೆ ಸೈನ್ಸ್ ಕೊಡಿಸಿ ಇಂಜಿನಿಯರಿಂಗ್ ಸೇರಿಸಿದಾಯ್ತು. ಒಳ್ಳೇದಾಯ್ತು. ಆದ್ರೆ ಅವಳ್ ಚೆನ್ನಾಗೆ ಓದ್ತಾ ಇಲ್ಲ, ಒಳ್ಳೆ ರಿಸಲ್ಟ್ ಬರ್ತಾ ಇಲ್ವಲ್ಲ, ಏನ್ ಮಾಡೋದು? ಒಳ್ಳೆ ರಿಸಲ್ಟ್ ಬರಬೇಕು ಅಂದ್ರೆ ನೀವೊಂದು ಸರಸ್ವತಿ ಹೋಮ ಮಾಡ್ಬೇಕು. ಇಷ್ಟ ಇಲ್ದಿರೋ ಸ್ಟ್ರೀಮ್ ತಗೊಂಡು ಒಳ್ಳೆ ಮಾರ್ಕ್ಸ್ ಬರ್ಲಿ ಅಂದ್ರೆ ಎಲ್ಲಿಂದ ಬರುತ್ತೆ ಅಪ್ಪ? ಈ ಹೋಮ ಹವನ ಮಾಡೋದ್ರಿಂದ ಏನೂ ಯೂಸ್ ಆಗಲ್ಲ. ನಿಧಿ ಅಮ್ಮ, ಇನ್ನೊಂದ್ಸತಿ ಗುರುಜಿ ಬಗ್ಗೆ ಮಾತಾಡ ಸರಿ ಇರಲ್ಲ. ಏನೇ ಇದು? ಇತ್ತೀಚೆಗ್ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆಂಗ್ ಸಿಡ್ತಾ ಇರ್ತೀಯ ನೋಡು. ಎಣ್ಣೆ ಹಚ್ತೀನಿ, ಆರಾಮಾಗೋಗ್ಬಿಡ್ತೀಯ. ಅಯ್ಯೋ ಬೇಡಮ್ಮ, ನಾನು ಇವಾಗ್ಲೇ ಆರಾಮಾಗಿದ್ದೀನಿ. ಈ ತರ ಹಠಮಾರಿತನ ಒಳ್ಳೇದಲ್ಲ ನಿಧಿ, ಹಠ ಮಾಡ್ಬೇಡ ನೋಡು, ಕೂದಲು ಕೂಡ ಉದುರ್ತಾ ಇದೆ. ಇದೇ ತರ ಆದ್ರೆ ಇನ್ನೊಂದ್ ಸ್ವಲ್ಪ ದಿನಕ್ಕೆ ಅಂಕಲ್ ತರ ಬಾಣ್ಲಿ ಆಗೋಗ್ತೀಯ ಅಷ್ಟೇ. ಎಣ್ಣೆ ಹಚ್ತೀನಿ. ಇದ್ಯಾವ್ದಮ್ಮ ಹೊಸ ಹೇರ್ ಆಯಿಲ್? ಪುಟಿ, ಇದು ಒಂದು ಆಯುರ್ವೇದಿಕ್ ಹೇರ್ ಆಯಿಲ್, ಟ್ರೂ ಹೇರ್ ಅಂತ. ಇದ್ರ ಜೊತೆ ಒಂದು ಫ್ರೀ ಹೀಟರ್ ಕೂಡ ಬರುತ್ತೆ ನೋಡು. ನಾವು ಎಣ್ಣೆನ ಬಿಸಿ ಮಾಡಿ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದೇ ಎಣ್ಣೆನ ನಾವು ಜಾಸ್ತಿ ಬಿಸಿ ಮಾಡ್ಬಿಟ್ರೆ ಎಣ್ಣೆ ತನ್ನ ಸತ್ವನ ಕಳ್ಕೊಂಡ್ಬಿಡುತ್ತೆ. ಇದನ್ನ ಅಜ್ಜಿ ನಮ್ಮ ಅಜ್ಜಿ ನನ್ಗೆ ಹೇಳ್ತಾ ಇದ್ರು. ನಿನಗಂತೂ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಚ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ, ಅದಕ್ಕೆ ಈ ಟ್ರೂ ಹೇರ್ ಅವರ ಹೇರ್ ಆಯಿಲ್ ಬೆಸ್ಟ್ ಆಪ್ಷನ್. ಈ ಟ್ರೂ ಹೇರ್ ಅವರ ಹೇರ್ ಆಯಿಲ್ ಅಲ್ಲಿ ಇನ್ನೊಂದು ಅನುಕೂಲ ಇದೆ, ಇದ್ರ ಜೊತೆ ಬರುತ್ತಲ್ಲ ಹೀಟರ್, ಅದು 65 degree ಆಪ್ಟಿಮಮ್ ಟೆಂಪರೇಚರ್ ನಲ್ಲಿ ಆಯಿಲ್ ನ ಬಿಸಿ ಮಾಡಿ 4 ನಿಮಿಷ ಆದ್ಮೇಲೆ ತಾನಾಗ್ತಾನೆ ಆಟೋಮ್ಯಾಟಿಕ್ ಆಗಿ ಆಫ್ ಆಗೋಗುತ್ತೆ. ಹಾಗಾದ್ರೆ ಇದು ಕೆಮಿಕಲ್ ಫ್ರೀ ಅನ್ಸುತ್ತೆ? 100% ನ್ಯಾಚುರಲ್ ಮತ್ತೆ ಕ್ಲಿನಿಕಲಿ ಪ್ರೂವನ್. ನೋಡು ಆಫ್ ಆಗಿದೆ, ಹೋಗಿ ತಗೊಂಬಾ, ಹಚ್ತೀನಿ. ಇನ್ನೊಂದು 2 hours ಬಿಟ್ಟು ಸ್ನಾನ ಮಾಡು. ಬಂದ್ರು ನೋಡ್ರಿ ನನ್ ಪಾಲಿನ್ ವಿಲನ್.
ಚೆನ್ನಾಗಿದ್ದೀರಾ ಶಶಿಧರ್? ಚೆನ್ನಾಗಿದ್ದೀಯನಮ್ಮ, ದೇವ್ರು ಒಳ್ಳೇದ್ ಮಾಡ್ಲಿ. ಏನ್ ಒಳ್ಳೇದೋ ಏನೋ, ನಿಮಗ್ ಗೊತ್ತಿಲ್ಲದೆ ಇರೋದ ಗುರುಜಿ? ಗೊತ್ತಿದೆ ಶಶಿಧರ್, ಗೊತ್ತಿದೆ. ಆದ್ರೆ ಇವತ್ತು ನೀವು ನನ್ಗೆ ಕರ್ಸಿದ್ದು ಬಹಳ ಒಳ್ಳೇದಾಯ್ತು. ನಾನೇ ನಿಮ್ಮ ಹತ್ರ ಒಂದು ವಿಷಯ ಚರ್ಚಿಸ್ಬೇಕಂತ ಇದ್ದೆ. ಏನ್ ಗುರುಜಿ ಅದು? ನಿಮ್ಮ ಚಿಕ್ಕ ಮಗಳಿಗೆ 3 ಅಥವಾ 4 ತಿಂಗಳೊಳಗಡೆ ಲಗ್ನ ಮಾಡ್ಬಿಡ್ಬೇಕು. ಏನ್ ಹೇಳ್ತಿದೀರ ಗುರುಜಿ? ಹೌದು, ಇಲ್ಲ ಅಂತಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಅನಾಹುತ ಕಾದಿದೆ. ಬಹುಶಃ ನಿಮ್ಮ ದೊಡ್ಡ ಮಗಳು ಹೋದಂಗೆ ಈ ಚಿಕ್ಕ ಮಗಳು ಕೂಡ ಹೋಗ್ಬೋದು ಕೂ ಅಂತ. ಗುರುಜಿ ಏನು ಅಂತ ಮಾತಾಡ್ತೀರಾ? ಇವಳು ಇನ್ನು ಓದೋ ಹುಡುಗಿ, ಇವಳು ಇನ್ನು ಸಂಪ್ರದಾಯ ಅಂದ್ರೇನು, ಸಂಸಾರ ಅಂದ್ರೇನು, ತಾಪತ್ರಯಗಳು ಯಾವ್ದು ಗೊತ್ತಿಲ್ಲದೆ ಇರೋಳು, ಇವಳಿಗೋಗಿ ಈಗ್ಲೇ ಲಗ್ನ ಅಂತಿದ್ರ? ಶಶಿಧರ್ ಶಶಿಧರ್ ಶಶಿಧರ್, ನನಗೆ ಗೊತ್ತಿದೆ, ಆದ್ರೆ ಏನ್ ಮಾಡಕ್ಕಾಗತ್ತೆ? ಮಾಡ್ಲೇಬೇಕು, ಇಲ್ಲ ಅಂದ್ರೆ ಆ ಅನಾಹುತ ತಡಿಬೇಕಾದ್ರೆ ಈ ಕಾರ್ಯ ಮಾಡ್ಲೇಬೇಕಾಗತ್ತೆ. ಸರಿ ಗುರುಜಿ, ನಿಮ್ ಮಾತು ಅಂದ್ರೆ ನಮ್ಗಳಿಗೆ ಗಂಟೆ ಹೊಡೆದಂಗೆ. ನೀವ್ ಹೇಗ್ ಹೇಳ್ತಿರೋ ಹಾಗೆ. ಗುರುಜಿ, ನೀವೇ ಒಂದ್ ಒಳ್ಳೆ ಹುಡುಗನ ಸಜೆಸ್ಟ್ ಮಾಡ್ಬಿಡಿ. ಆಯ್ತಮ್ಮ ಆಯ್ತು, ಅದು ಒಂದು ಇಲ್ಲೇ ಇತ್ತು, ನೋಡ್ತೀನಿ. ಮುಂಗಾರತಿ ತಗೊಳ್ಳಿ. ಅಮ್ಮ ಟಿಫನ್ ಕೊಡು, ಟೈಮ್ ಆಯ್ತು. ನಾನು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ಬಂದಿದ್ದೀನಿ, ಇನ್ನ ಜ್ಯೂಸ್ ಇಟ್ಕೊಂಡು ಕೂತಿದ್ದೀರಾ? ಏನಾಗಿದೆ ನಿಮ್ಗೆ? ನೋಡಪ್ಪ, ನಮಗೂ ವಯಸ್ಸಾಯ್ತು, ನಿನಗೆ 31 ಆಯ್ತು, ನಿನಗೊಬ್ಳು ಹುಡುಗಿನೂ ನೋಡಿಲ್ಲ. ಎಷ್ಟು ಸಂಬಂಧಗಳನ್ನ ಹುಡುಕಿರೋದು, ಯಾವ್ದಾದ್ರು ಒಂದು ಹುಡುಗಿನ ಒಪ್ಕೋಬೇಕಲ್ವಾ? ನಮ್ಮ ಕೈಯಲ್ಲಿ ಇನ್ನು ಆಗೋದಿಲ್ಲ, ಒಂದು ಮದುವೆ ಮಾಡ್ಕೊಂಡ್ರೆ ಸರಿ, ಇಲ್ಲದೇ ಇದ್ರೆ ಈ ಪಾಯ್ಸನ್ ಇರೋ ಜ್ಯೂಸ್ನ ಕುಡಿದು. ಅದೇ ಗತಿ. ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಸುಮ್ಮನೆ ನನ್ನ ತಲೆ ತಿನ್ಬೇಡಿ ಬೆಳಿಗ್ಗೆ, ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ನಿಮ್ ಟಿಫನ್ ಬೇಡ ಏನು ಬೇಡ, ಫಸ್ಟ್ ಈ ಉಚ್ಚಾಟ ಅನ್ಬಿಡಿ, ನಾನು ಇನ್ ಬರ್ತೀನಿ. ಆಗ್ಲೇಬೇಕು ಆಗ್ಲೇಬೇಕು ಕಣೆ. ಇದೇನಿದ್ ರೂಮು, ಇಷ್ಟು ಗಲೀಜಾಗಿದೆ. ಥೂ, ಕಸಾನು ಗುಡಿಸಿಲ್ಲ ಅನ್ಸುತ್ತೆ. ಥೂ, ಏನಪ್ಪ ಇದು? ಥೂ, ಬಟ್ಟೆನೂ ಯಾವುದು ಹೋಗ್ದಿಲ್ಲ, ಹಸು ಬೇರೆ ಆಗ್ತಾ ಇದೆ. ಹೋಗಿ ಊಟನಾರು ಮಾಡೋಣ. ಅಮ್ಮ, ಬೆಳಿಗ್ಗೆ ಟಿಫನ್ ಕೊಟ್ಟಿಲ್ಲ, ಈಗ ಊಟನಾದ್ರೂ ಕೊಡು. ಓ ಗಾಡ್. ಮಾ ಪಾ, ನನಗೆ ಸಾಕಾಗಿದೆ ಇವಾಗ. ನಿಮ್ಮ ಪ್ರಾಬ್ಲಮ್ ಏನು? ಮದುವೆ ಆಗ್ಬೇಕು ತಾನೆ? ಆಗ್ತೀನಿ ಬಿಡಿ. ಇವ್ರಾಗ್ಲೇ ಏನೋ ಸ್ಕೀಮ್ ಹಾಕೊಂಬಂದಿರಂಗಿದೆ. ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರ, ಹಂಗಾದ್ರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನೀವು ಯಾರನ್ನು ತೋರಿಸ್ತಿರೋ ಅವ್ರನ್ನ ಮದುವೆ ಆಗ್ತೀನಿ. ಏ, ಊಟ ಮಾಡ್ಕೊಂಡು ಹೋಗೋ. ಇನ್ನೇನು ಮದುವೆ ಊಟ ಹಾಕ್ಸ್ತಿಯಲ್ಲ, ಅಲ್ಲೇ ಮಾಡ್ಕೋತೀನಿ ಬಿಡು. ಓ, ಸಖತ್ತಾಗಿ ರೆಡಿ ಮಾಡೋರು ಫಸ್ಟ್ ನೈಟ್ಗೆ. ಇದು ನೋಡ್ತಾ ಇದ್ರೇ ಫಸ್ಟ್ ನೈಟ್ ಬೇಗ ಮಾಡ್ಕೋಬೇಕು ಅನಿಸ್ತದೆ. ಏನಾಗುತ್ತೋ ಏನೋ, ಹುಡುಗಿ ಹತ್ರ ಬೇರೆ ಸರಿಯಾಗಿ ಮಾತಾಡಿಲ್ಲ. ಅಯ್ಯೋ, ಮೈಯೆಲ್ಲ ಜುಮ್ ಅಂತ ಇದೆ.
ಕೊಡ್ತೀರಾ? ಸಾರಿ. ಪರವಾಗಿಲ್ಲ. ನಿಮ್ಗೂ ಏನಾದ್ರು ಉಳಿಸ್ಬೇಕಾ? ಅಯ್ಯೋ ಬೇಡ, ನಂಗೆ ಚಿಕ್ಕ ವಯಸ್ಸಿಂದ ಬರೀ ಹಾಲು ಕುಡ್ದ ಅಭ್ಯಾಸ ಇಲ್ಲ. ಸೊ ನೀವು ಕಪಿಚಿನ ಮಾಡ್ಕೊಡಿ, ನಾನು ಅದನ್ನ ಕುಡಿತೀನಿ. ಈ ಟೈಮಲ್ಲಿ ಕೇಳಿದ್ರೆ ಹೆಂಗೆ? ಸರಿ ಬನ್ನಿ ಕೂತ್ಕೊಳ್ಳಿ. ಹೌದು, ನೀವ್ ಏನ್ ಮಾಡ್ತಾ ಇದ್ದೀರಾ? ನಾನು ಫಸ್ಟ್ ನೈಟ್ ಕಾಯ್ತಾ ಇದ್ದೆ. ಹೇ, ಇದೆಲ್ಲ ನಾನು ಅಂದಿದ್ದು ಲೈಕ್ ವರ್ಕ್ ಕೆಲಸ. ಓ, ಆಕ್ಚುಲಿ ಐ ಆಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಐ ವರ್ಕ್ ಫಾರ್ ಮೆನಿ ವೆಲ್ ನೋನ್ ಕಂಪನೀಸ್. ಓ ಸೂಪರ್. ನೀವು ಆಕ್ಚುಲಿ ನನಗೂ ಸಿ ಎ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಆದ್ರೆ ಅದ್ ಯಾವ್ದು ಆಗ್ಲೇ ಇಲ್ಲ. ನೀವೇನ್ ಮಾಡೋದು? ನಾನು ಇನ್ನು ಓದ್ತಾ ಇದ್ದೀನಿ. ಡಬಲ್ ಗ್ರಾಜುಯೇಷನ್, ಗ್ರೇಟ್ ಕಣ್ರಿ ನೀವು. ನಾನು ಎಲ್ ಎಲ್ ಬಿ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಏನ್ ಮಾಡೋದು ಆಗ್ಲಿಲ್ಲ. ಏನು ಪೋಸ್ಟ್ ಗ್ರಾಜುಯೇಷನ್? ನಾನು ಇನ್ನು ಥರ್ಡ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಥರ್ಡ್ ಇಯರ್ ಡಿಗ್ರಿನಾ? ತಮೇಜ್ ಎಷ್ಟು? ಟ್ವೆಂಟಿ ಒನ್. ಹೋಗ್ಲಿ, ನನ್ನ ಏಜ್ ಏನು ಅಂತನಾದ್ರೂ ನಿಮ್ಗೆ ಗೊತ್ತಾ? 25-26. ಏನ್ ತಮಾಷೆ ಮಾಡ್ತಿದ್ದೀರಾ? ಅದಕ್ಕಿಂತ ಸ್ವಲ್ಪ ಕಮ್ಮಿನಾ? ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ. 28. 29. ಹತ್ರಕ್ ಬರ್ತಾ ಇದ್ದೀರಾ? 30-35. ಸ್ಟಾಪ್. 31. 31 ಅಲ್ಲ, ನನ್ ಏಜ್ ಗೊತ್ತಿಲ್ದೇನೆ ಮದ್ವೆ ಆದ್ರೆ ನೀವು. ನಾವಿಬ್ರು ಮೊದ್ಲೇ ಸಿಗ್ಬೇಕಿತ್ತು. ಸಾರಿ ನಿಧಿ, ನಾನ್ ನಮ್ಮಪ್ಪರ ಹತ್ರ ಮೊದ್ಲೇ ಮಾತಾಡ್ಬೇಕಿತ್ತು. ಇಟ್ಸ್ ಓಕೆ ಬಿಡಿ, ಆಕ್ಚುಲಿ ನಾನು ನಮ್ಮ ಅಪ್ಪ ಅಮ್ಮನ ಕೇಳ್ಬೇಕಿತ್ತು, ನಂದು ತಪ್ಪಿದೆ. ಥೂ, ಇವ್ರು ಕೇಳದೆ ಮರ್ತೋದ್ನಲ್ಲಪ್ಪ. ಚಿಕ್ಕ ಹುಡುಗಿನ ಮದ್ವೆ ಅದೇ ಅಂತ ಗೊತ್ತಾದ್ರೆ ಆಡ್ಕೊಂಡ್ಬಿಡ್ತಾರೆ. ಅಯ್ಯೋ, ಇವಳಿಗೆ ಹೇಳೋದೆ ಮರ್ತ್ಬಿಟ್ನಲ್ಲಪ್ಪ. ಇವಳಿಗೇನಾದ್ರೂ ನಾನು ಇಷ್ಟು ದೊಡ್ಡವನ ಮದ್ವೆ ಆಗಿದ್ದೀನಂತ ಗೊತ್ತಾದ್ರೆ ಮುಗೀತು ನನ್ನ ಕತೆ. ನಿಮ್ ಹಾಬೀಸು? ನಾನು ತುಂಬಾ ಟಿವಿ ಶೋಸ್ ನೋಡ್ತೀನಿ, ಲೈಕ್ ಫ್ರೆಂಡ್ಸ್, ಸ್ಕ್ವಿಡ್ ಗೇಮ್ಸ್. ಮತ್ತೆ ನೀವು ಪಬ್ಜಿ ಆಡ್ತೀರಾ? ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಕ್ಯಾಂಡಿ ಕ್ರಶು, ಟೆಂಪಲ್ ರನ್. ಅಣ್ಣ ಫುಲ್ ಫೇಮಸ್ ಅದರಲ್ಲಿ ಗೊತ್ತಾ? ಮತ್ತೆ ಟಿವಿ ಸೀರೀಸ್ ಅಂದ್ರಲ್ಲ, ಅದ್ರಲ್ಲಿ ನಾನು ಸಿಲಿಲಲ್ಲಿ ಪಾಪ ಪಾಂಡು ಅದು ನೋಡ್ತೀನಿ. ಮತ್ತೆ ಅದರಲ್ಲಿ ಸೆಕೆಂಡ್ ಸೀಸನ್ ಬೇರೆ ಬಂದಿತ್ತು, ನೋಡಿದ್ರ? ಇಲ್ಲ ಇಲ್ಲ, ನಮ್ಮ ಅಪ್ಪ ಅಮ್ಮ ನೋಡ್ತಾ ಇರ್ತಾರೆ. ಹೌದು, ನೀವು ಪಕ್ಕ ಕನ್ನಡಿಗ ಅನ್ಸುತ್ತೆ. ಕೇಳ್ತಿರಲ್ರಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಪಕ್ಕ ಕನ್ನಡದ ಅಭಿಮಾನಿ. ಓ ಸೂಪರ್. ಹಾಗಿದ್ರೆ ನಾನು ನಿಮ್ಮನ್ನ ಅಂಕಲ್ ಅಂತ ಕರಿಬೋದಾ? ಏಯ್, ಏನ್ ತಮಾಷೆ ಮಾಡ್ತಿದ್ದೀರಾ? ಓ, ನನ್ ಪೋಕಿಮಾನ್ ನೋಡ್ ಬೆಳ್ದಿರ್ಬೋದು, ಆದ್ರೆ ನಾನು ಟ್ರೆಂಡ್ ನ ಫಾಲೋ ಮಾಡ್ತೀನಿ ಗೊತ್ತಾ. ನಾನು ಟಿಕ್ ಟಾಕ್ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಆದ್ರೆ ಯಾವ್ದನ್ನು ಅಪ್ಲೋಡ್ ಮಾಡಲ್ಲ ಅಷ್ಟೇ. ಆ ನಿಧಿ, ಇವಾಗ ಆಲ್ರೆಡಿ ಲೇಟ್ ಆಗಿದೆ, ಮಲ್ಕೊಳ್ಳೋಣ. ಒಂದ್ ನಿಮಿಷ, ಹಿಂಗೆಲ್ಲ ಆಯ್ತು ಅಂತ ಬೇಜಾರು ಮಾಡ್ಕೋಬೇಡ. ನಿಧಾನವಾಗಿ, ಕಾಮ್ ಆಗಿ, ಕೂಲ್ ಆಗಿ ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋಣ, ಸರಿನಾ? ಇದು ನೀವ್ 20ನೇ ಸತಿ ಹೇಳ್ತಾ ಇರೋದು, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳೋಣ ಅಂತ. ನೀವೇನಾದ್ರೂ ನನ್ನ ಚೈಲ್ಡ್ ಅಂತ ಅನ್ಕೊಂಡಿದ್ದೀರಾ? ಹಾಗೇನಾದ್ರೂ ಅನ್ಕೊಂಡಿದ್ರೆ 100% ನಾನ್ ನಿಮ್ಮನ್ನ ಅಂಕಲ್ ಅಂತಾನೆ ಕರೆಯೋದು. ಗುಡ್ ನೈಟ್ ಅಂಕಲ್. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರತಿಮಾ. ಎಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪಕ್ಕ ಇಷ್ಟ ಆಗಿರ್ಲೇಬೇಕು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವೇಟ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಏನು ಅಂದ್ರೆ, ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಹಾಕಿದ್ದೀನಿ ಟ್ರೂ ಹೇರ್ ಆಯಿಲ್ ಅವ್ರದ್ದು. ಎವ್ರಿ ಟೈಮ್ ನೀವು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ 5% ರೂರಲ್ ಚಿಲ್ಡ್ರನ್ ಎಜುಕೇಷನ್ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಒಳ್ಳೆ ಕೆಲಸ ಮಾಡ್ಬೇಕಂತ ನಿಮಗೂ ಅನ್ಸುತ್ತೆ ಅಲ್ವಾ? ನನಗೂ ಅನ್ಸಿದೆ. ಸೊ ನಾನು ಬೈ ಮಾಡಿದ್ದೀನಿ, ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಬೇಗ ಬೈ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಾರಿ ಕಣೆ, ಸ್ವಲ್ಪ ಕೆಲಸ ಆಯ್ತು. ಹೌದು, ಎಲ್ಲಿ ನಿಮ್ಮ ಹುಡುಗ? ಅಲ್ಲಿ ಗ್ರೀನ್ ಶರ್ಟ್ ಹಾಕೊಂಡಿದ್ದಾನಲ್ಲ, ಅವನೇ ನಮ್ಮ ಹುಡುಗ. ಸರಿ, ಇಲ್ಲ
ಇಲ್ಲಿ ಕಾಣಿಸ್ತಾ ಇಲ್ಲ ನೋಡಿ.